ಮಾಧವನು ಬೆಳಗೋ ತೇಜ ಪುಂಜಾರನಿಂದ ಪಾಹಿಮಾಂ ನೈಜ ರಶ್ಮಿಗಳು ವಿಶ್ವವನು ಬೆಳಗೋ ತೇಜ ಪುಂಜಾರನಿಂದ ಪಾಹಿಮಾಂ ಸಪ್ತಾಶ್ವರ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಾಂ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಾಂ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ಓಂ ಸೂರ್ಯಾಯ ನಮಃ ಓಂ ನನ್ನ ಹಡೆದಾಕೆ ಮೊದಲ ಸೂತ ನಾನೇನಮ್ಮ ಕಡಲಾಳವ ಉಡುಗುತ ನದಿಯು ಕಡಲಾಳವ ಉಡುಗುತ ನದಿ
ಬದಿಯು ಸಡಗರದಿಂದ ಸಾಗುವ ತರದಿ ಅಮ್ಮ ಅಮ್ಮ ನನ್ನನ್ನು ಕ್ಷಮಿಸು ಮಗನೇ
ವ್ಯಕ್ತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನನ್ನ ಕರ್ಮವೇ ತಾಯಿ ಅಂಬಿಗರಲ್ಲಿ ಮುಣಿಸಿತು, ನನ್ನ ಕರ್ಮವೇ ತಾಯಿ ಗುರುಶಾಪದಲ್ಲಿ ಮುಣಿಸಿತು, ನನ್ನ ಕರ್ಮವೇ ತಾಯಿ ಭೀಷ್ಮರ ಬುದ್ಧಿ ಮಾತುಗಳನ್ನು ಮೀರಿತು, ನನ್ನ ಕರ್ಮವೇ ತಾಯಿ ಕುಲಗೇಡಿ ಎಂದು ಜಗದ ಜನರಿಂದ ಜನಿಸಿದೆ. ಈಗಿರುವ ಪಂಚ ಪಾಂಡವರೆಂಬ ಪುತ್ತಳಿಕೆಗಳನ್ನು ಪ್ರಕಟಿಸಿದ ಮಹಾಮಾತೆಯಮ್ಮನೇ, ನೀನು ಮಹಾ ಶ್ರೇಷ್ಠವಂತು, ನಾನು ತಾಯಿ ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡು, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ನಿನ್ನ ಮಕ್ಕಳಾದ ಪಾಂಡವರು, ಅವರು ತಾಯಿ ಸುಕೃತಶಾಲಿಗಳು, ಮಾತಿದ್ದರೊಂದಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ಅಲ್ಲವೇ ತಾಯಿ? ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು, ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನಾರ ಸೌಭಾತ್ರ ದಾನ ಮಾಡು ಕರೆ. ಅದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಹೇಳ, ನಾನು ಸಂತೋಷದಿಂದ ನಡೆಸಿಕೊಂಡಿದ್ದೆ. ಆದರೆ ನಾನು ಜೀವಿಸಿರುವವರೆಗೂ ಆ ನನ್ನ ಅನ್ನದಾತನಾದ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಎತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವ ಪಾಂಡವರಲ್ಲಿ ವೈರಬೇಕೆ, ಅವರನ್ನು ಉಳಿಸು ಕರೆನ. ಅಮ್ಮ ನೀನೇ ಹೇಳು, ಕೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವ ಸಮಯದಲ್ಲಿ ಈಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳಬೇಕಾಳೆ. ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ತಲೆಬಾಗಿ ಈ ಕಣ್ಣನು ಇಂಥವನೇ ಶಪಿಸದೆ ಹರೇತ. ಇಂತಹ ಸಮಯದಲ್ಲಿ ನೀನು ವೀರ ಪಾಂಡವರ ಮಾತೆಯಲ್ಲವೇ, ನೀನೇ ನನಗೆ ಹಿತಬೋಧನೆ ಮಾಡಬೇಕಲ್ಲಮ್ಮ. ನಿಶ್ಚಯ, ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಇರಬಹುದು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅದು ಕೂಡ ಇರಬಹುದು ತಾಯಿ. ನೀವು ಆರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ಪಾಪಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕಲ್ಲ. ಆದರೆ ನಾನೇನು ಮಾಡಿ ತಾಯಿ, ಇದುವರೆಗೂ ಆ ಸಹೋದರ ಎಂಬ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ಆದರೂ ನೀನೇಕೆ ತಾಯಿ ಚಿಂತೆ ಪಡುತ್ತೆ? ಭಯವೆಂತು ಜನನಿ ನಿಮಗೆ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಅಮ್ಮ ಸ್ವಯಂವರದಿ ಶ್ರೀ ಹರಿಯು ಪಾಠನ ಪರವಹಿ ಸ್ವಯಂವರದಿ ಶ್ರೀ ಹರಿಯು ಪಾಠನ ಪರವಹಿ ದ್ರೌಪದಿಯ ಪಠವನ ಪತಿಯಾಗಿಸಿದ ಸಮರದಲ್ಲಿ ದುರುಳ ಜರ ಚಂದನ ದೇಹವನು. ಸಮರದಲ್ಲಿ ದುರುಳ ಜರ ಚಂದನ ದೇಹವನು ಸಿಗಿ ವಸಂದಯ ತೋರಿ ಜೀವನನು ಕಾದಮ್ಮ ಸಿಗಿ ವಸಂದಯ ತೋರಿ ಜೀವನನು ಕಾದಮ್ಮ ಮಹಿಮ ಶ್ರೀಕೃಷ್ಣನು ನಿಮಗೆ ಭಯವೆಂತು ಜನನಿ ನಿಮಗೆ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಭಯವೆಂತು ಜನನಿ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಮಮ ಪಾಂಡವಾಹ ಎಂದು ಶ್ರೀಕೃಷ್ಣ ಪರಮಾತ್ಮನು ನುಡಿದಿರುವಾಗ ಆ ನಿನ್ನ ಪಾಂಡವರಾದ ನಿನ್ನ ಮಕ್ಕಳಿಗೆ ಎಂದಿಗೂ ಅಪಜಯವಾಗುವುದಿಲ್ಲ ತಾಯಿ, ನೀನು ಚಿಂತೆಯನ್ನು ಬಿಡು. ಲೋಕೈಕ ವೀರನಾದ ನೀನು ನಾನು ಆ ದುರ್ಯೋಧನ
ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವ? ಅಮ್ಮ, ಈ ಕಣ್ಣನಂತಹ ನೀಚನಲ್ಲದಾಯಿ, ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಅನ್ನದಾತನಾದ ನನ್ನ ಸ್ವಾಮಿಗಾಗಿಯೇ ಮಡಿಯಲು. ಅಮ್ಮ ಅಮ್ಮ, ಆತನು ನನ್ನ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನೀನು ಏನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ಈ ನಾ ಅಸೂತ ಪುತ್ರ ಎಂದು ದೂಡಿಬಿಟ್ಟಿದ್ದಾಗ ನನ್ನನ್ನು ಆಧರಿಸಿ ಅಂಗದೇಶದ ಅರ್ಜನನ್ನಾಗಿ ಮಾಡಿದ ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ಇಂತಹ ಸಮಯದಲ್ಲಿ ಮರೆತರೆ ಭಗವಂತರು ಮೆಚ್ಚುವರೆ ತಾಯಿ? ಸರ್ವದ ಆಗಲಾರದು, ನಾನು ಪರಮುಖನಾಗಲಾರೆ ತಾಯಿ, ಆಗಲಾರೆ. ನಿನಗೆ ತೊಂದರೆ ಕೊಡಲಾರೆ, ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ? ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕರ್ಣ. ಮಾತಿಯಾಗವಳು, ಮಕ್ಕಳಿಗೆ ಮಾತಿಯಾದವಳು ಎಷ್ಟು ಶ್ರೇಷ್ಠವಳೆಂದಳು ಈಗ ತೋರು. ಆದರೆ ಆ ಭಾಗ್ಯ ನನಗಿಲ್ಲವಲ್ಲ. ಮಾ, ಈಗ ತಾನೆ ನಾನು ನಿನ್ನ ಮಗನೆಂದೂ ಹೇಳಿದೆ, ಆದರೆ ಪಾಂಡವರು ನನ್ನ ಮಕ್ಕಳು ಎಂದು ಹೇಳಿ ನನ್ನನ್ನೇ ಉಳಿಸು ಎಂದು ಹೇಳುವೆಯಲ್ಲ, ಇದು ನಿನ್ನ ಸ್ವಾರ್ಥವಲ್ಲವೇ ತಾಯಿ? ಸ್ವಾರ್ಥವಲ್ಲವೇ? ಅಮ್ಮ, ಈ ಕರ್ಣನು ಎಂದಿಗೂ ಯಾರನ್ನೂ ನೋಯಿಸುವುದಿಲ್ಲ ತಾಯಿ. ಆದರೆ ಎತ್ತ ಮಾತೆಯನ್ನು ನೋಯಿಸುವಂತಹ ಪಾಪಿಯಂತಹ ಕರ್ಣನೇ ಅದೆಂದಿಗೂ ಆಗುತ್ತಿ. ಅಮ್ಮ, ನಿನ್ನ ಮಾತಿನಂತೆ ನಿನ್ನ ಮಕ್ಕಳನ್ನು ಉಳಿಸುವೆ ಸಂತೋಷವೇ. ಆದರೆ ಆ ಅರ್ಜುನನನ್ನು ಮಾತ್ರ ಹೌದಪ್ಪ, ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ಆ ನನ್ನ ಅನ್ನದಾತನಾದ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಡಿದೆ. ಆಗ ನನ್ನ ಜನ್ಮ ಸಾರ್ಥಕವಾಗಬೇಕು, ಆಗ ನನ್ನ ಜನ್ಮ ಸಾರ್ಥಕವಾಗಬೇಕು. ಮಾ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ತಾಯಿ. ಅರ್ಜುನನಿಂದ ನಾನೇ ಹತನಾದರೂ ಅಥವಾ ನನ್ನಿಂದ ಅರ್ಜುನನೇ ಹತನಾದರೂ ನಿನಗೆ ಐವರು ಮಕ್ಕಳು ಉಳಿದೇ ಉಳಿ. ನೀನು ಚಿಂತಿಸದಿರು ತಾಯಿ, ಚಿಂತಿಸದಿರು. ಅರ್ಜುನನ ಮೇಲೆ ನಿನಗೆ ಎಷ್ಟೊಂದು ವೈರಬೇಕೆ ಕಣ್ಣ? ಅರ್ಜುನನ ಮೇಲೆ ನಿನಗೆ ಎಷ್ಟೊಂದು ವೈರಬೇಕೆ? ಹೋಗ, ಕಟ್ಟ ಕಡೆಯದಾದ ನನ್ನೊಂದೇ ಒಂದು ಮಾತನ್ನಾದರೂ ನೀನು ನಡೆಸಿಕೊಡುವೆಯ? ಅಮ್ಮ, ಯಾರು ಏನೇ ಕೇಳಿದರು ಇಲ್ಲ ಎನ್ನುವ ಪ್ರವೃತ್ತಿ ಈ ನಿನ್ನ ಮಗನದಲ್ಲಿಲ್ಲಮ್ಮ. ಕೇಳು ತಾಯಿ, ಕೇಳು. ಸತ್ಯವಾಗಿ ನಡೆಸಿಕೊಡುವ ಜನನಿ, ನಿನ್ನ ಮಗನಿವನು ಆಡುವನೇನು? ಜನನಿ, ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ಮಾತೆಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಪಾಸರನು? ಮಾತೆಯ ಮಾತೆಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಪಾಸರನು? ಎಂದಾದರೂ ಸರಿ, ಹೇಗಾದರೂ ಸರಿ, ನೆನೆಸುವೆ
ಯಾವುದಾದರೂ ಸರಿ, ನಾಯೇನಾದರೂ ಸರಿ, ನಡೆಸುವೆನು ನಿನ್ನ ಧರ್ಮ ತಾನೇ ಧರ್ಮ ಜನಾನೇ ನಿನ್ನ ಪಾದ ಕಮಲದಾಣೆ ಜನನಿ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು? ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ದೊಡ್ಡ ಭಾರವ ತಾಯಿ. ಸನ್ಯಾಸಿ ವಸ್ತ್ರಕ್ಕೆ ಆಸೆ ಪಡುವ ನೀನಮ್ಮ, ಮೇರು ಪರ್ವತ ಪ್ರಾಯನಾದ ಶರಶಕ್ತಿ ಉಳ್ಳನಾದ ನಾನು ಕೇವಲ ಬಿಟ್ಟ ಬಾಣವನ್ನು ಬಯಸುವಂತಹ ಏಡಿಯೇ ನನ್ನ ಕುಮಾರ. ನಿನಗೆ ಕೊಟ್ಟ ಮಾತನ್ನು ತಪ್ಪದೇ ನಡೆಸುವೆ. ಸಂತೋಷವೇ ತಾಯಿ. ಸುಯೋಧನ ಮಿತ್ರ, ಸುಯೋಧನ ನನ್ನನ್ನು ಕ್ಷಮಿಸು ಮಿತ್ರ, ಕ್ಷಮಿಸು. ಅಷ್ಟದಿಪ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಿ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನುಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಜನುಮದಾತಿಯು ಬಂದು, ಮಗನೇ ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ ತಂದ ವಾಗ್ದಾನವನ್ನು ಪ್ರಪಂಚ ದೈವ ಎಲ್ಲವೂ ಒಟ್ಟಾಗಿ ಸೇರಿಕೊಂಡು ಸಂಚನ್ನು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷ ಇರುವರೆಗೂ ಹೋರಾಡಿ ಆ ನನ್ನ ಅನ್ನದಾತನಾದ ನನ್ನ ಸ್ವಾಮಿಯ ಋಣವನ್ನು ನಾನು ತೀರಿಸುವೆನು. ಈಗಲೇ ನಾನು ರಣರಂಗಕ್ಕೆ ತೆರಳುವೆನು. ಅಮ್ಮ ಅಮ್ಮ, ಶ್ರೀಕೃಷ್ಣನು, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿಬಿಟ್ಟಿದೆ. ಈ ಯುದ್ಧದಲ್ಲಂತೂ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ ಹಿಡಿಯದು ತಾಯಿ.
ಆದ್ದರಿಂದ ನನ್ನದೊಂದು ಮಾತನ್ನು ನೀನು ನಡೆಸಿಕೊಡುವಿಯ ತಾಯಿ. ನಡೆಸಿಕೊಡುತ್ತೇನೆ. ಹೇಳು ಕಂದ, ಹೇಳು ಮಗನೆ. ಕೇಳಲೆ ತಾಯಿ, ಕೇಳಲೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯಲ್ಲೂ ಹೇಳಬೇಡ ತಾಯಿ. ಏಕೆ ತಾಯಿ? ಒಂದು ವೇಳೆ ನಾನೇನಾದರೂ ಯುದ್ಧದಲ್ಲಿ ಹತನಾದರೆ ಆ ನಿನ್ನ ಮಗನಾದ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಕೊಡಬೇಕೆಂದು ತಮ್ಮ ಪಾದಾರವಿಂದದಲ್ಲಿ ಎರಗಿ ಬೇಡಿಕೊಳ್ಳುವೆನಮ್ಮ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲ ಇವಳೇಕೆ ಈ
ಈಗ ನಾನು ಯಾರ ಆಜ್ಞಾಧಾರಕನಲ್ಲ, ಶಾಂತಿಯನ್ನು ಬಯಸುವವರು
ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿದ್ದೆನು. ಧರ್ಮ ಪಾರಾಯಣನಾದ ಯುಧಿಷ್ಠರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪಾಳಿಗರೋ ಎಂಬ
ಮಾಣಿಕರೋ ಎಂಬ ಹಿರಿಯರ ಬಾಳ್ ತಳಿದವನು ಮೊನ್ನ ಬಾಳಿಗರೋ ಎಂಬ ತಳಿದವನು ಮೊನ್ನ ಬಾಳಿಗರೋ ಎಂಬ ಹಿರಿಯರ ವಾಣಿಯ ಮರೆಯುವುದರು ಹಿರಿಯರ ವಾಣಿಯ ಮರೆಯುವುದರು ತಪಿದು ಭೀಮಸೇನ, ನಿನ್ನನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ, ಧರ್ಮಜನೋ ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧ ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಹೇಳುವುದೇನು? ಧರ್ಮ ಅಧರ್ಮವೆಂದು ಅಂಬಲಿಸುತ್ತಾ ಶತ್ರು ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೇನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವೆಲ್ಲರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದೇ ಆದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಹೇಳುತ್ತಿರುವುದು ನಾನು ರಾಜೇಂದ್ರ. ಭೌಮೇಲನ ತಂದೆ ಕಳಿಸಿ ಅಪಮಾನ ಹೊಂದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮನ ಸಂಧಿಗೆ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ನಮ್ಮನ್ನು ನೋಡಿ ಯದುಪತಿ ನಗು ನಗುತ್ತಾ ಇತ್ತ ಕಡೆ ಬರುತ್ತದೆ. ಸ್ವಲ್ಪ ಶಾಂತರಾಗಿ ಭೂಮಿಯ ಅಳೆಯು ಮೂರನೇ
ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ ಓದ ಕಾರ್ಯವೇನಾಯಿತು? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ? ಓಹ್, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನನ್ನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಗಿದೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾದ ನೆಪದಲ್ಲಿ ಅರ್ಜುನನು ಪಡೆದೊಟ್ಟನು. ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವೆಯ? ಯಾದವಾಗ್ರಿಣಿ, ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಾ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮಸೇನನಿಗೆ ಎಂತಹ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿದನು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ, ಆಹ, ಎಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿರುತ್ತೆ. ಸಾಧಿಸಿದೆ, ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ಈ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದ ಬಿಡ. ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪ, ಆ ರಕ್ತಸಿ ಸ್ತ್ರೀಯನ್ನು ಹಾಳುವುದು ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಳಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪಲಾಗದು. ಒಪ್ಪ ವಿಚಾರ ಹೊಂದಿರುವುದು. ಆತನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹೇಳು ಹೇಳು ಕೃಷ್ಣ, ಬೇಗ ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲಯ್ಯ. ಮತ್ತೆ ನನ್ನನ್ನು ಕಂಡರೆ ನನಗೆ ಅಷ್ಟು ಭಯ. ಎಲ್ಲಿ ಆ ಗದೆಯನ್ನು ಕ್ಷಣಕಾಲ ದೂರವಿರಿಸಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಸಂದೇಶವನ್ನು ಹೇಳುವೆನು. ಅದು ಆಗಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಹಾ, ಹಾಗೆ ಆಗಲಿ. ಸಹೋದರಿ, ಈಗ ನಾನು ಹೇಳಿದಂತೆ ಕೇಳಬೇಕು ಕಂಡೆಯ? ನೀನು ಹೇಳಿದಂತೆ ಕೇಳುತ್ತೇನೆ, ಹೇಳೋಣ. ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ. ನೀನೇನು ಪರಿಹಾಸ ಮಾಡ್ತಿರುವ್ಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೋ ಇಲ್ಲೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವಿಚ್ಛೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹೇ
ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಈ ಯಜ್ಞವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿ ರಕ್ಷಿಸಿದರೆ ಯಾರು ದುರಾತ್ಮರು? ಮತ್ತಿನ್ನಾರು? ದುರಭಿಮಾನಿಯಾದ ದುರ್ಯೋಧನನ್ನು ಹಾಸನೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ಬೇಗ ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಕುಂದಿಕ್ಕವರವನ್ನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇದಕ್ಕೆ ಇನ್ನು ಉತ್ತರದ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಿ ರಕ್ಷಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಗುರು ನಂದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವ ದೊಂದೇ ನಮಗೆ ಉಳಿದಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ಸಂತಿಗಾಗಿ ನಾನು ಪಟ್ಟ ಶ್ರಮವ ಕವಿ ನಿಂತು ಪೂರ್ಣ ಹೋಮಗೈದರು ಬೇಡ ವಿಚಾರವನ್ನ ತೊರೆದು ಕೌರವನು ವೇದವನೆಗಿದನು ಕಾರಿದನು ಕೌರವನು ವೇದವನೆನಿಸಿದನು ನಿಮ್ಮೊಳ್ಳು ಓದವ ಕಾರಿದನು ಕಡವನು ಬಿಡದ ನೆಲವ ಕೊಡವೆಂದು ಗರ್ವ ತೆರೆದು ಹಿರಿಯರ ಸೇರಿದು ಕಲವನು ಬಿಡದೆ ನೆಲವ ಕೊಡೆನೆಂದು ಗರ್ವನು ನೆರೆದು ಹಿರಿಯರ ಸೇರಿದು ಶಕುನಿಯ ಸಲಹೆಯನ್ನು ವಂಚಿಸಿ ವಂಚಿಸಿ ಪಾದದಿ ಬಂಧಿಸಲನು ಆದರು. ಇಷ್ಟು ಮಾತ್ರವಲ್ಲ, ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವೇನಾದರೂ ಸಂತಾನಕ್ಕೆ ಅಪೇಕ್ಷೆ ಪಡುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ. ಪರಮಾತ್ಮ, ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನೆಂದು ನೀನೇ ತಿಳಿದಿರುವೆ ಪರಮಾತ್ಮ. ವಿಫಲವಾದರೆ ಹೇಗೆ ಸತ್ಯ ಧರ್ಮ ನಂದನ ಸಫಲವಾಯಿತೆಂದು ತಿಳಿ. ಪಾಂಚಾಲಿ, ನಿನ್ನ 13 ವರ್ಷದ ಹೃದಯದ ತಾವಾಗ್ನಿಯು ದಮನವಾಗುವ ಕಾಲ ಸನ್ನಿಧವಾಗಿರುವುದು. ಬೇಗ ಬಿಚ್ಚು ನನ್ನ ಕರಗಳನ್ನು. ಅಗ್ರಜ ಧನಂಜಯ ಸಹೋದರರೇ, ವಾಸುದೇವ, ನೀನಾದರೂ ಬಿಚ್ಚು ನನ್ನ ಕರಗಳನ್ನು. ಬಿಚ್ಚಬೇಕೆ? ಬಿಚ್ಚಬೇಕೆ? ಏಕೆ ಏಕೆ ಈ ಪರಿಹಾಸ್ಯದ ನಗು? ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈಗ ಕೇಳಿರಿ, ಈ ಪ್ರಚಂಡ ಭೀಮನ ಕ್ರೋಧದ ಜ್ವಾಲೆಯು ಆ
ನಾಶ ಖಂಡಿತ. ರಾಜ್ಯ ಸಂಪದ ಮದದಿಂದ ಸುಮಕೋಮಲ ಕೃಷ್ಣೆಯನ್ನು ನೋಡಿ ಹಡತೋರಿ ಕರೆದ ಆತ್ಮನನು ಧರ್ಮ ದುರಂಧರ ಬಾಹುಬಲ ಪರಿವರ್ತಿತ ಚಂಡಕಲಾದಂಡದಿಂದ ಭಕ್ತಗೊಲಿಸುವೆನು ದುರ್ಯೋಧನನ ತೊಡೆಯ ಉಗ್ರ ಗಣ. ಒಟ್ಟೋಲಗದಲ್ಲಿ ನಮ್ಮ ದುರ್ಗನು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತ ಮುಕ್ತಕೇಶ ರಾಶಿಯಾಗಿ ಪಾಂಡವರ ಅಪಾರ ಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಬಿರು ಸಮ್ಮುಖದಲ್ಲಿ ಹಂದನಾರು ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನಾಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರ ಮಾತೆಯಾದ ಕುಂತಿದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವರ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಪಿರುಮಿಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗನಗದಾದಂಡದಿಂದ ಮುರಿದು ಅವನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒಂದು ಒಂದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಇದೇಗಿದ್ದಹ ದೃಶ್ಯ ಕಣ, ಉದಯ ಗೀತೆ ಶುದ್ಧ ತಪ್ಪಿ ಬಂಧುವಿನ ತೂರ ಸ್ವರದಂತೆ ಮಿಳಿತವಾಗುತ್ತಿರು. ಬೆಳಗಿನ ಸೂರ್ಯನನ್ನು ತಲೆ ಎತ್ತಿ ವಂದಿಸಲು ಹೋದಾಗ ನೂರಾರು ಧೂಮಕೇತುಗಳು ನನ್ನ ಕಣ್ಮುಂದೆ ಉದುರು. ಬೆಳಗಿನ ವೇಣುವನದಲ್ಲಿ ಗೂಬಿಗಳ ಅಮಂಗಳ ಉಸರವು ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವು ಕಾದಿರುವುದೋ ಕಾಣಿನಲ್ಲ. ಕುಮಾರ, ಎಲ್ಲಿರ್ಬೇಕಂದ ಬಾಕಂದ, ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆ. ರಾತ್ರಿ ಇಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿಲ್ಲ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿ ಕೊಡುತ್ತಾಯ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ! ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದೆಯಮ್ಮ? ತಿಳಿದಿರುವೆನು. ಅದು ನಿನ್ನ ಡಾಂಭಿಕದ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ ನೀತಿ ಮನುಷ್ಯತೆಗೆ ತಿಲಾಂಜಲಿಯನ್ನು ಕೊಟ್ಟು ನೀನೇ ರೀತಿ ಯುದ್ಧವನ್ನು ಪ್ರಾರಂಭಿಸಲಿವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆ. ನೂರು ಜನ ವೀರ ಪುತ್ರರನ್ನೆತ್ತ ವೀರ ಮಾತೆಯಮ್ಮ, ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿಯ. ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡಿದೆ. ನನ್ನನ್ನು ಆಶೀರ್ವದಿಸಿದ್ದಾರೆ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವನನ್ನು ನಾನಾ ವಿಧವಾಗಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಲ್ಲಿ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಹಜ ಸಿದ್ಧವಾದ ಸನ್ಮಾರ್ಗವನ್ನು ನಿರಾಕರಿಸಿದ
ಪಾಂಡವರು ಪಾಂಡವರು ವೀರಮಾತೆಯರ ಕಂಬನಿ ಎಂದು ತರಗಿಳಿದಳೆ. ಅಪ್ಪ ಅಪ್ಪ ವೀರಮಾತೆಯರ ಕಂಬನಿ ಎಂದು ತರಗಿಳಿದೊಡೆ ಹೀರೇನು ಲೋಕಗಳು ಬಸ್ವ ಒಪ್ಪುವವು ಜನನಿ ನಮನವ ನೋಯಿಸಿದ ಗಾತುಕರ ಅಮ್ಮ ನಿನ್ನಮನವ ನೋಯಿಸಿದ ಗಾತುಕರ ಸಣೆ ತಂದು ನಿನ್ನೆದು ನೋಳ್ತರಿಯಲಿದ್ದೋಡೆ ನಾ ನಿನ್ನ ಮಗನೇ ಅಮ್ಮ ಬಿಡಿದು ತರೆಯೊಳಗೆ ಈವೆ ದುರದೊಳಗೆ ವೈರಿಗಳ ಕೊಲ್ಲುವೆ ಅಮ್ಮ ತಾಯೆ ಛಲ ಬಿಡಿದು ತರೆಯೊಳಗೆ ಈವೆ ದುರದೊಳಗೆ ವೈರಿಗಳ ಕೊಲ್ಲುವೆ ಹೋ ಕೊಂಡವರ ನಡಕೊಳ್ಳುರುಳಿಸಿ ಬಹು ತಾಗುತಿಗೆ ಕೊಡೆದಲೆ ಬಿಡೆದು ಹೌದಮ್ಮ ಹೋ ಕೊಂಡವರ ನಡಕೊಳ್ಳು ಕುತಿಗೆ ಕೊಡೆದಲೆ ಬಿಡೆನು ಕುರುಕುಲ ತೊಳುವವ ತರಿಸಿದ ಎನಗೆ ಕುರುಕುಲ ತೊಳುವವ ತರಿಸಿದ ಎನಗೆ ಪದಾರಿಗರು ಸರಿ ಸಮರು ದರೆಯೊಳಗೆ ತಾಯ ಸ್ಥಳ ಬಿಡಿದು ದರೆಯೊಳಗೆ ಈವೆ ದುರದೊಳಗೆ ವೈರಿಗಳ ಕೊಲ್ಲುವೆ ಕೊಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ ಬಿಡಿಸಿದಾಯಿ. ಅಮ್ಮ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿನಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯನ ಧರ್ಮವಂತಿರಲಿ ಮಾನವನ ಧರ್ಮವಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ನನ್ನಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಆಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲಿಯಾ ಜನನಿ? ಏನು ಮಾಡುತ್ತಿದ್ದೆ? ಪರಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಅದನ್ನು ಲೆಕ್ಕಿಸದೆ ಪ್ರತಿರೋಧದ ಶೋಧನೆಯನ್ನು ಮಾಡಿಯೇ ತೀರುತ್ತೇನೆ. ಆದರೆ ಧರ್ಮದುರ್ವಿನರಾದ ಪಾಂಡವರು ಮಾಡಿದ್ದೆಯಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಹೇಳಿ ಒಬ್ಬರಂತಹ ಹಾಟಸ್ಯ ಭಾವ. ಅದಕ್ಕಾಗಿಯಮ್ಮ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾನಿಗಳನ್ನು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮ್ಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕಾಗಿ ದೀಕ್ಷಾಪತನಾಗಿರುವೆನು. ಅಮ್ಮ ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳುಹಿಸಿಕೊಡುತ್ತೇನೆ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೆ? ಇಲ್ಲ ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಅಮ್ಮ ಮಾತೃವಾಕ್ಯ ತಿರಸ್ಕರಿಸಿದ ಮಹಾಪಾಪದ ಬಲವು ನನ್ನ ಬಾಲಿಗೆ ಕಟ್ಟಿದ್ದ ಬುದ್ಧಿಯ ಚಿಂತೆ ಇಲ್ಲ. ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಹಾಕುವ ವಿಷಯ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನೆಲ್ಲವ ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರ ಕಾಲುವ ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಹರಿಯಲಿ. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ದುರ್ಯೋಧನ, ನೀನೇನು ಮಾನವನು ಅಥವಾ ದಾನವನು? ಅಮ್ಮ ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ಧಾರವ. ನನ್ನ ಪುತ್ರನು ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಿಗಳಿಂದ ಸಾಕಿಸಲಿದೆ. ಎಷ್ಟು ವಿಧವಾಗಿ ಹೇಳಿದರೂ ಇವನು ನನ್ನ ಮಾತನ್ನೇ ಕೇಳುತ್ತಾನೆ. ದೈವ ವಿಲಾಸವಿದ್ದಂತಾಗಲಿ, ನನ್ನ ಪುತ್ರ ವೀರ ಮಾತೆಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಮಾರ,
ದುರ್ಯೋಧನ. ವಾಕಂದ, ನನ್ನ ಸಮೀಪದಲ್ಲಿ ಮಂಡಿ ಊರು ಕುಳಿತುಕೊ ಆಶೀರ್ವಾದ ಮಾಡಬೇಕು. ದಯಾಮಯಿನಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಟ್ಟಿ ಸಹಿತ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಯಾರಲ್ಲಿ ಧರ್ಮವು ಇರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತೋ ಜಯ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಪಣಬಂಧವನ್ನು ನಿರಾಕರಿಸಿ ರಣಗಂಗಳ ತೊಟ್ಟಿರುವ ಈ ಜಲದಂಗಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಧ್ವಜ ದಿಕ್ಕುಗಳು ಕಿವುಳಾಗುವಂತೆ ಜಯಂಕರಿಸಲಿ ರಣಭೇರಿಗಳು. ಮುಗಿಲ್ ಮುಟ್ಟುವಂತೆ ಮೊಳಗಲಿ ರಣಕಹಳೆಗಳು. ಹಾರಾಡಲಿ ನನ್ನ ಸರ್ಪಲಾಂಛನ. ಹಿಂದಿನ ಮಂಗಳದ ಮುಂಬೆಳಕೆ ನೋಳಿನ ಪಾಂಡವರ ಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡಿತಿಗೆ ನಾಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿಗುದು ಕೌರವ ಸೈನ್ಯ. ಕೃಷ್ಣನಿಂದ ಪಡಿತಿಗೆ ನಾಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿಗುದು ಕೌರವ ಸೈನ್ಯ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳುವನು ಎಂದ ತಮ್ಮನು, ಮಾತನ ಶಿರಾರಿಸುವನು ವೀರಕರ್ಣನು. ಭೀಮನನ್ನು ಸೀಳುವನು ಎಂಬ ತಮ್ಮನು, ಮಾತನ ಶಿರಾರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಗೌತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮನು, ಶಲ್ಯ ಶಕುನಿ ಸೈಂಧವಾದಿ ಮಹಾರಥಿಗರು. ಗೌತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮನು, ಶಲ್ಯ ಶಕುನಿ ಸೈಂಧವಾದಿ ಮಹಾರಥಿಗರು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಅದು ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ. ಧನಂಜಯ ಧನಂಜಯ ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ರಣಭೂಮಿಯ, ವೀಕ್ಷಿಸಿದೆಯ ರಣಭೂಮಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ನೆರೆದಿದ ಸೈನ್ಯದ ಮಹಾಪೂರ ಆತ, ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ.
ಜಯವ ಗಳಿಸಿದೊಡೆ ನಿರಂಜ ಧನಂಜಯ ಶ್ವೇತವಸನದಾರಿ ಭೀಷ್ಮ ಪಿತಾಮಹರು ಶ್ವೇತವಸನದಾರಿ ಭೀಷ್ಮ ಪಿತಾಮಹರು ಶ್ವೇತವಸನದಾರಿ ಭೀಷ್ಮ ಪಿತಾಮಹರು ರಾಜಿಯ ದಾಟಿಯ ನೋಡು ಆಜಾನುಬಲಾಜರು ಆಜಾನು ಬಾಹು ಗುಣಬಲಾಜರು ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ಹನ್ನೊಂದ ಚೋರಿ ಸೈನ್ಯದ ಮುಂಗಳಂಬವನು ವಹಿಸಿರಿ ಹನ್ನೊಂದ ಕೋರಿ ಸೈನ್ಯದ ಮುಂಗಳಂಬವನು ವಹಿಸಿರಿ ಇಂದು ಅವರ ಗೆದ್ದು ವಿಜಯ ಸಾರಿ ಇಂದು ಅವರ ಗೆದ್ದು ವಿಜಯ ಸಾರಿ ಧನಂಜಯ 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 ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಒಂದು ಸಾರಿ ನೋಡುವೆ. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸುದೇವ. ಪರಮಾತ್ಮ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತಗಳಿಂದ ಹುನ್ನಿತವಾದ ಸಾಗರದಂತೆ ಕಾಣುತ್ತದೆ. ಇಂತ ನೋಡು ಕಾರ್ತ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಇಂತ ನೋಡು ಕಾರ್ತ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆತನ ಸಮೂಹದಲ್ಲಿಯೇ ರಕ್ಷಣೆಗಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇಂತ ನೋಡು ಪಾರ್ಥ, ಸ್ವರ್ಣಮಯವಾದ ಕಾಶ್ಯ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ನೋಡು, ಆತನು ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷವ ಭೀಷ್ಮನ್ ಗುರು ಪಿತಾಮಹ, ಇದೋ ನಿನಗೆ ವಂದಿಸುವೆ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಹಿಜಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು? ಅರ್ಜುನನ ಪತನವೇ ಹತವು ತಾನವೇ? ಅರ್ಜುನ ಪರಮಾತ್ಮ, ಏಕೆ ವಿಚಲಿತನಾಗಿರುವೆ? Yeah.
ಹೇಳಲಿ ಕೃಷ್ಣ. ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟಿರುವುದು, ನಾಲಿಗೆಯು ಹೊಣಗುತ್ತಿರುವುದು, ಕಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ಕೃಷ್ಣ? ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿವದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಬುದ್ಧ ಸ್ವಾಮಿ ಭಸ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಮನ್ಮರ್ಗ್ಯ ಅನಾರ್ಯ ದುಷ್ಟಮನ್ಮರ್ಗ್ಯ ಮಪತಿ ಕರಮರ್ಜುನ ಮಾವಾಸರದಲ್ಲಿ ಇಂತಹ ಕಶ್ಮಲ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದ ಹೇಡಿಯಂತೆ ವರ್ತಿಸಿದ, ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನಾನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಪ್ರತಿಷ್ಠಾಮಿ ಪೂಜಾ ಆಚಾರ್ಯ ದ್ರೋಣನು, ಹಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೆ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ನೆಲದಾಶೆಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿ ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಹುಟ್ಟಿದವನಿಗೆ ಮರಣವು, ಜನ್ಮ ಮೃತ್ಯುಗಳು ಆತ್ಮದ ಅನಂತದ ಎರಡು ಪ್ರವಾಸಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶೇಚಿತವಾಗು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ?
ಅಸ್ಥಿರಂ ದೇ ಶಾಶ್ವತಂ ಅಸ್ಥಿರಂ ದೇ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕ ನಾನಿರೇ ಬರಿದೇಕ್ಕೆ ತಳಮಳ ಪಡುವೆ ಧರ್ಮರಕ್ಷಕ ನಾನಿರೇ ಬರಿದೇಕ್ಕೆ ತಳಮಳ ಪಡುವೆ ಮರುಳೇ ಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ ಪಾರ್ಥ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಅಪಕೀರ್ತಿ ಸುಕೀರ್ತಿಗಳು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುತ್ತೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು, ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಚಕ್ತ ಸಿದ್ಧನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯ ಆತ್ಮನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೆ ಇರುವುದೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ಮರ್ದಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣ. ಸರ್ವಾಂತರಯಾಮಿಯು, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳ ಹಾದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ಪರಮಾತ್ಮ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನೊಂದೇ ಸಾರಿ ಆಘೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆ.
ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿದೆ. ಎಂತಹ ಭಯಾನಕ ರೂಪವಿದು. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖಾ. ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖಾ. ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ, ನಾರಾಯಣ ಹರಿ ಸೌರಿ ಮುರಾರಿ, ನಾರಾಯಣ ಹರಿ ಸೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖಾ. ಪಕ್ಷಿಗಳಿಂದ ಬೀಜಿಸಲಾರೆ ಮಾಧವ ನಿನ್ನ ಸಾಕ್ಷಾತ ಸಹವತಾರವ. ಪಕ್ಷಿಗಳಿಂದ ವೀಕ್ಷಿಸಲಾರೆ ಮಾಧವ ನಿನ್ನ ಸಾಕ್ಷಾತ ಸಹವತಾರವ. ಲಕ್ಷೋಪಲಕ್ಷ ರಾಕ್ಷಸರನು ನೀಂತಹ ಲಕ್ಷತೆಗೆ ಈ ವಿಶ್ವರೂಪದ ಸಾಕ್ಷಿ ಪ್ರಭು. ಲಕ್ಷರನುನಿ ಶಿಕ್ಷಿಸಿದಂತಹ ಲಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗನ ನೆಪ್ಪಿಸುವ ಸುಧಾ ಮಧುರವಾದ ನಿನ್ನ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನನ್ನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೇನು? ಭಯವನ್ನು ಬಿಡು ಪ್ರಾಣ ಸಖ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ರೂಪದ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸುವೀರ ಸಮರಗೀತೆಯನ್ನು. ಆಜ್ಞೆ ಮಾಧವ. ನಿರ್ಭವತಿ ಅಭ್ಯುಕ್ತಾನಮಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಯುಗೇ ಯುಗೇ ಸಂಭವ ಯುಗೇ ಯುಗೇ
ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಹಾಸೆ ಎಲ್ಲವೂ ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರುವೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವೇ ಇಲ್ಲ. ಹಗ್ರಜ ಜಾಗ್ರತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವಾದರೆ ಪರಾಜಯ ಖಂಡಿತ. ನಿನ್ನ ಕೈಯಲ್ಲಿ ಈ ಕದೆ ಇರುವಾಗ, ನನ್ನ ಪುಜ ತಂದೆಯ ಕಪಿತ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಚಯವೆ. ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಯೋಧರ ಬಾಣ ಪರಂಪರೆಗಳನ್ನು ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ನಾನು ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕಂಥದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ? ಚಿಕ್ಕವನೆಂದನ್ನು ಈ ಪರಿ ಲೆಕ್ಕಿಸಬೇಕೆ ನುಡಿಯುವಿರಿ? ದೊಡ್ಡಪ್ಪ, ಚಿಕ್ಕವನೆಂದನ್ನು ಈ ಪರಿ ಲೆಕ್ಕಿಸಬೇಕೆ ನುಡಿಯುವಿರಿ? ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸದೆ ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸಿ ಪರಿ ಲೆಕ್ಕಿಸದೆ ನುಡಿಯುವಿರಿ? ಚಿಕ್ಕವನೆಂದನ್ನು ಈ ಪರಿ ಲೆಕ್ಕಿಸದೆ ನುಡಿಯುವಿರಿ? ಅಪಶುದ್ಧಿಯ ಈ ನುಡಿಯಂ ಸಹಿಸೇನ, ಅಪಶುದ್ಧಿಯ ಈ ನುಡಿಯಂ ಸಹಿಸೇನ. ದೊಡ್ಡಪ್ಪ ಅಭಿಮನ್ಯು, ಎತ್ತ ಮಾತಾಪಿತರಿಗೆ ಬರ್ತಿ ಒಳಗೆ ನಾ ಕೀರ್ತಿಯ ತರುವೆ. ಎತ್ತ ಮಾತಾಪಿತರಿಗೆ ಬರ್ತಿ ಒಳಗೆ ನಾ ಕೀರ್ತಿಯ ತರು. ಅಪರ್ಥಗಳಿಗೆ ಅವಕಾಶವ ಕೊಡದೆ ಕ್ಷತ್ರಿಯ ಧರ್ಮಕ್ಕೆ ಸ್ಫೂರ್ತಿಯ ನೀಡಿ. ದೊಡ್ಡಪ್ಪ ಅಭಿಮನ್ಯು, ಅಪರ್ಥಗಳಿಗೆ ಅವಕಾಶವ ಕೊಡದೆ ಕ್ಷತ್ರಿಯ ಧರ್ಮಕ್ಕೆ ಸ್ಫೂರ್ತಿಯ ನೀಡಿ. ಚಿಕ್ಕವನೆಂದನ್ನು ಈ ಪರಿ ಲೆಕ್ಕಿಸದೆ ನುಡಿಯಿರಿ? ಅಪಶುದ್ಧಿಯ ಈ ನುಡಿಯಂ ಸಹಿಸೇನ, ಅಪಶುದ್ಧಿಯ ಈ ನುಡಿಯಂ ಸಹಿಸೇನ. ದೊಡ್ಡಪ್ಪ ಅಭಿಮನ್ಯು, ದ್ರೋಣಾಚಾರ್ಯರು ರಚಿಸಿದ ವ್ಯೂಹದ ಬಾಣದ ಗುರಿಯಂ ಚದುರಿಸುವೆ. ದ್ರೋಣಾಚಾರ್ಯರು ರಚಿಸಿದ ವ್ಯೂಹದ ಬಾಣದ ಗುರಿಯಂ ಚದುರಿಸುವೆ. ಪಾಂಡವ ಸಂತತಿ ಸುಪುತ್ರನ ವಂಚಿಸಿ ರಣದಲ್ಲಿ ಗೆಲ್ಲುವರೆ. ಪಾಂಡವ ಸಂತತಿ ಸುಪುತ್ರನ ವಂಚಿಸಿ ರಣದಲ್ಲಿ ಗೆಲ್ಲುವರೆ. ಮಿಂಚಿನ ವೇಗದಲ್ಲಿ ಸಂಚರಿಸಿ ಗೆಲುವಿನ ಲಾಂಛನ ಮೆರೆಸುವೆನು. ಅಭಿಮನ್ಯು, ಮಿಂಚಿನ ವೇಗದಲ್ಲಿ ಸಂಚರಿಸಿ ಗೆಲುವಿನ ಲಾಂಛನ ಮೆರೆಸುವೆನು. ಆ ಈ ಗರ್ಭದೋ ಇದ್ದ ಸಮಯ ಚಕ್ರ ಯೂಹ ಭೇದಿಸುವ ವಿದ್ಯೆಯ. ದೊಡ್ಡಪ್ಪ ತಾಯಿ ಗರ್ಭದೋ ಇದ್ದ ಸಮಯ ಚಕ್ರ ಯೂಹ ಭೇದಿಸುವ ಮಾವ ಶ್ರೀ ಕೃಷ್ಣನಿಂದ ಕರಿತಿ ಏನೋ ಭಯವ ಬಿಡಿ. ಮಾವ ಶ್ರೀ ಕೃಷ್ಣನಿಂದ ಕರಿತಿ ಏನೋ ಭಯವ ಬಿಡಿ. ಜಯ ಗಳಿಸಿ ಬರುವಿನ ನಾಮ ಶುಭ ನುಡೀನ್ ಅರಸಿರಿನಿ. ಜಯ ಗಳಿಸಿ ಬರುವಿನ ನಾಮ ಶುಭ ನುಡೀನ್ ಅರಸಿರಿನಿ. ಚಿತ್ತವನೆಂದನ್ನು ಈ ಪರಿ ಲೆಕ್ಕಿಸದೆ ನುಡಿಯುವಿರಿ? ಎನ್ನನ್ನು ಈ ಪರಿ ಲೆಕ್ಕಿಸದೆ ತೆಗೆ ನುಡಿಯುವಿರಿ? ಸಿಕ್ಕಿದ ಸಮಯವ ಸಾಧಿಸೆಂದು ನೀ ಅಕ್ಕರೆಯಿಂದ ಆಶೀರ್ವದಿಸದೆ
ಸಮಯ ಸಾಧಿಸೆಂದು ನೀವು ಅಕ್ಕರ ಎನ್ನಲು ಈ ಪರಿ ಲೆಕ್ಕಿಸದೆ ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರ ಸಿಕ್ಕವನೆಂದೆನ್ನಲು ಈ ಪರಿ ಲೆಕ್ಕಿಸದೆ ನುಡಿಯಿರಿ ಔಷಧಿಯ ಈ ನುಡಿಯ ಪೈಸೆಯ ನಾಮ ಔಷಧಿಯ ಈ ನುಡಿಯ ಪೈಸೆಯ ನಾಮ ಪೈಸೆಯ ಪೈಸೆಯ ನಾಮ ದೊಡ್ಡಪ್ಪ ಅಭಿಮನ್ಯು ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ ನಿಮ್ಮ ಕಣ್ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಮಾತ್ರ ಚಿಕ್ಕದಲ್ಲ ಕ್ಷಾತ್ರ ತೇಜದ ಚಿರಾಪ್ರಕಾಶದಿಂದ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ವೀರ ಪ್ರಸವರ ಸುಭದ್ರೆಯು ಆನಂದಾಶ್ರುಗಳನ್ನು ಸೂಚಿಸಲಿ ಯೋಗ್ಯಾಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಕ್ಷಾತ್ರ ನಿಯಮ ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಕಡ್ಗಳಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರ ವ್ಯೂಹವನ್ನು ಬೇರಿಸುವ ಉಪಾಯವನ್ನು ಕಲಿತಿರುವೆನು ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು ಅದನ್ನು ವ್ಯರ್ಥ ಮಾಡಬೇಡ ತಂದೆ ನನಗೆ ಅನುಮತಿಯನ್ನು ಕೊಡು ಆಗ ನೀನೇ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು ಧರ್ಮನಂದನ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ಈ ವೀರ ಬಾಲಕನ ಉತ್ಸಾಹಗ್ನಿ ಮೇಲೆ ಜಲಶ್ಚೇತನವಾಗದಿರಲಿ ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನೆಲ್ಲ ಚಿನ್ನ ಭಿನ್ನವಾಗಿ ಮಾಡಿಬಿಡುವೆವು ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ ಉಚಿತವಲ್ಲ ಸಹೋದರ ಭೀಮಸೇನ ನಿನ್ನಿಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು ಯುದ್ಧ ರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲ್ಲ ಆಗದು ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯದೇ ಅವನನ್ನು ಸೇರಲಿ ಕುಮಾರ ಅಭಿಮನ್ಯು ಹೋಗು ಜಯಶೀಲನಾಗಿ ಹಿಂದಿರುಗು ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ಹೊಜ್ಜ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿಲ್ಲದು ನಡೆ ದೊಡ್ಡಪ್ಪ ಬಾಲಕುಮಾರ ಪ್ರೇಮ ಬನಲ ಹೋಗಿಲೆ ಮುಖ ನಸು ನಾಚಿ ನಗುವ ಚಂಚಲೆ ಸಖನ ನಿನ್ನ ಗೋಳಿಂದ ಬಳಸಲೆ ಸುಖ ಕವಿ ಪ್ರೇಮ ಬನಲ ಹೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಕವಿ ಪ್ರೇಮ ಬನಲ ಹೋಗಿಲೆ ರೂಪಕ್ಕೆ ಮನವು ಹಾಸೋತಿದೆ ಒಳವ ಕಣ್ಣೋಟಕ್ಕೆ ತನುವು ತಾಕಿದೆ ನಿನ್ನ ಈ ನೋಟಕ್ಕೆ ಮನವು ಹಾಸೋತಿದೆ ಒಳವ ಕಣ್ಣೋಟಕ್ಕೆ ಮನವು ತೋತಿದೆ ಹೂವು ಮುಡಿದು ತೂಗಿ ಜಡೆಯೋ ಹೂವು ಮುಡಿದು ತೂಗಿ ಜಡೆಯೋ ಬಾಗಿ ಬಳುಕುತ್ತಿದೆ
ನಾಥಾಳೆ ವಿರಹ ಬಾಸರಿ ಗಜೆ ಸುಖ ಸವಿ ಪ್ರೇಮ ಬನದ ಹೋಗಿದೆ ಸುಖನದು ನಾಚಿ ನಗುವ ಚಂಚಲೆ ಸಖ ನಾನಿನ್ನ ಧೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಹೋಗಿಲೆ ಚಂಚಲೆ ಧೋಳಿಂದ ನಾ ಬಳಸಲೆ ಸವಿ ಪ್ರೇಮ ಬನದ ಹೋಗಿಲೆ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನನ್ನು ನಲಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಪ್ರಾಣೇಶ್ವರ, ನನ್ನ ಸರ್ವಸ್ವವು ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಉಳಿದಿರುವುದು ಅದು ನಿನ್ನ ಹೃದಯದ ಪ್ರೇಮ. ಅಭ, ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿರುವುದೇ? ನಾನದನ್ನು ಬಲ್ಲೆ ಪ್ರೇಯಸೆ, ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಅಲ್ಲಿ ನೋಡು, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ವನ ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನೇ ನೆಲೆಸುವು. ಅಷ್ಟೇ ಏಕೆ, ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಪ್ರೇಮದ ವಿಚಾರವೂ ಹಾಗೆ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶ್ಲೋಕದಿಂದ ದಗ್ಧರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸಮಯದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ. ಅದರಲ್ಲೂ ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ, ನಿಮ್ಮ ಆಜ್ಞೆ ತೆರೆದುಕೊಳ್ಳುವೆನು. ಬನ್ನಿ. ಪ್ರಾಣೇಶ್ವರ, ನಾನೇ ಆರಿಸಿ ಆಯ್ದು ಕಟ್ಟಿ ತಂದಿರುವ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸಿದ್ಧರಾಗಿ ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ನಾನ ಕೊಟ್ಟಿದ್ದರು. ಕುಳಿತುಕೋ. ನನ್ನಿಂದೇನಾದರೂ ಅಪರಾಧವಾಯಿತೆ? ಸುಂದರಿ, ಈಗಿನ ಮಹಾಯುದ್ಧದಲ್ಲಿ ನಾನೊಂದು ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವರು, ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಸುಂದರಿ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠರ ರಾಜೇಂದ್ರ ಹನುಮತಿಯನ್ನು ಪಡೆದು ಹೊರಟಿರುವನು ಪ್ರೇಯಸಿ. ನನ್ನನ್ನು ತಡೆಯಬೇಡ, ನಗುಮಗದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು
ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ, ನಿಮ್ಮ ತಂದೆರ ವಿವಾಹ ಕಾಲದಲ್ಲಿ ಬಾದಾಮಿ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದಂತೆ, ಈಗ ನಾನು ನಿಮಗೆ ಸಹಾಯಕರಾಗಿರುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸವಿನನ್ನು ತನ್ನಂತಿದೆ. ಇದನ್ನೊಂದು ಸಾರಿ ಎಲೆ ಇರಿಸಲಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಮನ್ಮನಶಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಹೆಸರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತೆ ನಿನ್ನಯ್ಯ ಮನು ಇಸೆಯನ್ನನು ಅಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ್ಯ ಮನವು ಮೋಯಿಸೆಯನ್ನನು, ಕಾಂತೆ ನಿನ್ನಯ್ಯ ಮನವು ಮೋಯಿಸೆಯನ್ನನು ಅಡಿ ಮಾಡುವವೇನೆ ಕರಗಳು, ಅಡಿ ಮಾಡುವವೇನೆ ನಿನ್ನೆ ಕರಗಳು. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ನಟನೆಯ ಜಾಲವ ಕಲಾದರೆ ನಾಯಕಿಯೇ ಆವಾವೇಶಗಳು ನೀನಿರು ಸರಿಯೇ. ನಾಟಕಲಾದರೆ ನಾಯಕಿಯೇ ಆವಾವೇಶಗಳು ನೀನಿರು ಸರಿಯೇ, ಆವಾವೇಶಗಳು ನೀನಿರು ಸರಿಯೇ. ಆವಾವೇಶಗಳು ನೀನಿರು ಸರಿಯೇ, ಗಗನದಿಂದ ಕರೆಗಿಳಿದ ಚಂದನನ ಸಿತಾರೆಯೇ, ಗಗನದಿಂದ ಕರೆಗಿಳಿದ ಚಂದನ ಸಿತಾರೆಯೇ. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ಬಹುಪಾಪ ಎಂಬುದ ಮರೆತರೆ ಪಡುವೆ ಸಂತಾಪವೇ. ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಬಿಟ್ಟೆ ತಾಳ್ಮೆನು ಕೋಪ ಈಗ ತಿಳಿದಿದೆ. ಬಿಟ್ಟೆಲ್ಲ ಕೋಲೊಡೆ ಆಹಾ
ಸಮಯವಲ್ಲ ಉತ್ತರ. ಘೋರಹಿದ್ದವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯಾದ ಗಾನಮಯಾದ ಹುತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸುವನು. ಹಾಸ್ಯಮಯ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರಬಿ, ಇನ್ನು ಮುಂದೆ ವೀರಪತ್ನಿ ವೀರಾಮಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದ್ರಿ. ಹೋಗುತ್ತಾನೆ ವೀರ, ಯುದ್ಧವು ಕ್ಷತ್ರಿಯ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಸಂತೋಷಿತವಾಗಿ ನಾನು ತಿಳಿಸಿಕೊಡಬಲ್ಲಯ್ಯ. ದುಃಖಿಸುವುದಿಲ್ಲ ಪ್ರಿಯ, ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಗಣಿಸಿಕೊಳ್ಳಬಲ್ಲಳೆ. ಉತ್ತರಿಯು ವೀರಸತಿ, ಪತಿ ಆಗ್ನೆಯೇ ಅವಳಿಗೆ ದೇವರ ಆಗ್ನೆಯಲ್ಲವೇ? ನಾನು ನೋಡುವುದೇನನ್ನ ಈಶ್ವರ, ಸ್ವರ್ಣದ ಪುತ್ತಲಿಯಲ್ಲಿ ಶಿರೀಷದ ಮರ್ದನ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಧನ್ಯ ಉತ್ತರ, ನಾನೇ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ಜನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿ ಗುದಿಸದೆ ಸಾಹಸ ಮುಖಿಯರಾಗಿ ಪತಿಪುತ್ರರಿಂದ ಬೀರ್ಕೊಂಡಿರರು, ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಪ್ರಿಯ, ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತರಾಗದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪನ್ನು ಸುರಿಸದ ಮಾತಿಯಾರು. ಪುರುಷನ ಗೌರವವೇ ನಾರಿಯ ಗೌರವ ಮತ್ತು ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ದುಃಖಿಸುವುದಿಂದ ಇಲ್ಲ ಹೇಳು ಶ್ರೇಯಸಿ. ಅಳುವುದಿಲ್ಲ ಪ್ರಿಯ, ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು. ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸಿ. ಉತ್ತರಿಯು ವೀರ ಪತಿ ಆಜ್ಞೆಗಳಿಗೆ ದೇವಾಜ್ಞೆ ಅಂತಲ್ಲವೇ? ಹಾಗಾದರೆ ನನಗಾಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಂಬಾಲದಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗಿನ್ನು ಅಪಜಯವಿಲ್ಲ. ಬಾಡುತ್ತಿ ಕವಿ ನನಗೆ ಕೋರಿ
ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಹಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಹಮಂಗಳೋ ಮಗೇಶಗೆ ಜಯ ಮಂಗಳೋ ರಮಾರಮಣ ಗೋವಿಂದೋ ಹರಿನಾಮ ಸಂಕೀರ್ತನ ಗೋವಿಂದೋ ಹರ ನಮಃ ಪಾರ್ವತೀ ಪತಯೇ.